ಶುಭೋದಯ ಮಕ್ಕಳೇ, ಈ ದಿನ ವಿಷಯ ಕನ್ನಡ ನಾಲ್ಕನೇ ತರಗತಿ ಪಾಠ 14 ಉತ್ತಮ ಬಾಲಕ ಎಂಬ ಪಾಠದ ಬಗ್ಗೆ ಮಕ್ಕಳೇ ನಾವು ಇವತ್ತು ತಿಳ್ಕೊಳ್ಳೋಣ. ಹಲವಾರು ಮಹನೀಯರು ಅಂದ್ರೆ ನಾವು ಈಗ ಸ್ವತಂತ್ರ ಭಾರತದಲ್ಲಿ ಮಕ್ಕಳೇ ನಾವಿಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನಮಗೆ ಇಷ್ಟ ಬಂದ ರೀತಿಯಲ್ಲಿ ನಾವಿಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನೀವು ಈ ರೀತಿ ಜೀವನ ಮಾಡಬೇಡಿ ಅಂತ ಹೇಳುವಂತಹ ಹಕ್ಕು ಯಾರಿಗೂ ಕೂಡ ಇಲ್ಲ. ಆ ರೀತಿ ನಾವಿಲ್ಲಿ ಸ್ವತಂತ್ರನ ನಾವು ಪಡ್ಕೊಂಡಿದ್ದೀವಿ, ನಾವು ಜೀವನ ನಡೆಸ್ತಾ ಇದ್ದೀವಿ. ಸ್ವತಂತ್ರ ನಾವು ಸ್ವತಂತ್ರವಾಗಿ ಜೀವನ ನಡೆಸೋದಕ್ಕೆ ನಮಗೆ ಸ್ವತಂತ್ರನ ತಂದು ಕೊಡಕ್ಕೆ ಹಲವಾರು ಮಹಾನೀಯರು ತಮ್ಮ ಪ್ರಾಣ ತ್ಯಾಗನ ನಮಗೆ ಇಲ್ಲಿ ಅರ್ಪಿಸಿದ್ದಾರೆ. ಬಲಿದಾನನ ಅವರು ಪ್ರಾಣ ಅವರ ಬಲಿದಾನನ ಕೂಡ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಅವರು ಕೊಟ್ಟಿರ್ತಕ್ಕಂತಹ ಬಲಿದಾನದ ಪ್ರತೀಕವಾಗಿ ನಾವಿಲ್ಲಿ ಸ್ವತಂತ್ರ ಭಾರತದಲ್ಲಿ ಮಕ್ಕಳೇ ನಾವಿಲ್ಲಿ ಜೀವನನ ನಡೆಸ್ತಾ ಇದ್ದೀವಿ. ನಮ್ಮ ಸ್ವತಂತ್ರಕ್ಕೋಸ್ಕರ ಹೋರಾಡಿದಂತಹ ಕೆಲವು ಮಹಾನೀಯರ ಹೆಸರುಗಳನ್ನು ನೀವು ಹೇಳ್ತೀರಲ್ವಾ, ಹೇಳಿ ಯಾರ್ಯಾರು? ಗಾಂಧೀಜಿ, ನೇತಾಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಇವರೆಲ್ಲರೂ ಮ್ಯಾಮ್ ತುಂಬಾ ಜನ ಇದಾರೆ ಮ್ಯಾಮ್. ತುಂಬಾ ಜನ ನಮಗೆ ಸ್ವತಂತ್ರನ ತಂದುಕೊಡೋಕ್ಕೋಸ್ಕರ ಹೋರಾಟ ಮಾಡಿ ಅವರು ಪ್ರಾಣ ತ್ಯಾಗನ ಮಾಡಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದಿಂದಲೂ ಕೂಡ ಹಲವಾರು ಮಹಾನೀಯರು ತಮ್ಮ ಪ್ರಾಣ ತ್ಯಾಗನ ಇಲ್ಲಿ ಮಾಡಿದ್ದಾರೆ ಮಕ್ಕಳೇ. ನಮಗೆ ಸ್ವತಂತ್ರನ ತಂದುಕೊಡೋಕ್ಕೋಸ್ಕರ ಗಾಂಧೀಜಿ ಅವರ ಜೊತೆ ಕೈ ಜೋಡಿಸಿ ಅವರ ಚಳುವಳಿಗಳಲ್ಲಿ ಭಾಗವಹಿಸಿ ಅವರ ಪ್ರಾಣ ತ್ಯಾಗನ ಕೂಡ ಇಲ್ಲಿ ಮಾಡಿದ್ದಾರೆ. ಆ ಪ್ರಾಣ ತ್ಯಾಗ ಮಾಡಿದ್ರೆ ಮೈಲಾರ ಮಹಾಲಿಂಗ ಅವರು ಕೂಡ ಒಬ್ರು. ಅದೇ ರೀತಿಯಾಗಿ ನಾರಾಯಣ ಮಹಾದೇವ ಧೋನಿ ಎಂಬುವರು ಕೂಡ ಇಲ್ಲಿ ತಮ್ಮ ಪ್ರಾಣ ತ್ಯಾಗನ ಮಾಡಿದ್ದಾರೆ ಮಕ್ಕಳೇ. ಇಲ್ಲಿ ಹುತಾತ್ಮ ಅಂತ ಅಂದ್ರೆ ದೇಶದ ಹಿತ, ಜನತೆಯ ಹಿತ ಇತ್ಯಾದಿ ಧ್ಯೇಯ ಸಾಧನೆಗಾಗಿ ಪ್ರಾಣವನ್ನು ಅರ್ಪಿಸುವವರು ಅಂದ್ರೆ ದೇಶಕ್ಕೋಸ್ಕರ ಜನತೆ ಹಿತಕ್ಕೋಸ್ಕರ ತನ್ನ ಪ್ರಾಣನ ತ್ಯಾಗ ಮಾಡಿದಂತವ್ರಿಗೆ ಇಲ್ಲಿ ಹುತಾತ್ಮ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಒಬ್ಬ ಹುತಾತ್ಮ ಬಾಲಕ ಅಂತಂದ್ರೆ ದೇಶಕ್ಕೋಸ್ಕರ ತನ್ನ ಪ್ರಾಣ ತ್ಯಾಗನ ಮಾಡಿರ್ತಕ್ಕಂತ ಹುಡುಗನ ಪಾಠ ಇದೆ ಮಕ್ಕಳೇ. ಅವ್ರು ಯಾರು ಎಂಬುದನ್ನು ನಾವು ಈ ಹುತಾತ್ಮ ಬಾಲಕ ಎಂಬ ಪಾಠದಲ್ಲಿ ಮಕ್ಕಳೇ ನಾವಿಲ್ಲಿ ತಿಳ್ಕೊಳ್ಳೋಣ. ಈಗ ಮೊದಲನೇದಾಗಿ ನಾನಿಲ್ಲಿ ಈ ಪಾಠದಲ್ಲಿ ಬರ್ತಕ್ಕಂತಹ ಕಠಿಣ ಪದಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಕಠಿಣ ಪದಗಳು ಜ್ವಾಲಾಮುಖಿ, ನಿರಂಕುಶ, ಅಹಿಂಸೆ, ತತ್ವ, ಸಾಮರಸ್ಯ, ಘೋಷಣೆ, ಖಾದಿ ಚಡ್ಡಿ, ತ್ರಿವರ್ಣ ಧ್ವಜ, ತಾರಕ, ಚಿರಸ್ಥಾಯಿ, ಇವು ಈ ಪಾಠದಲ್ಲಿ ಬರ್ತಕ್ಕಂತಹ ಕಠಿಣ ಪದಗಳು. ಈಗ ಪಾಠನ ಪ್ರಾರಂಭ ಮಾಡ್ತೀನಿ ನಾನು. ನೀವು ಕೂಡ ನಿಮ್ಮ ಮನೆಯಲ್ಲಿ ಪುಸ್ತಕನ ಓಪನ್ ಮಾಡಿ ನಾನು ಓದಿದ ಲೈನಿನ ಮೇಲೆ ನಿಮ್ಮ ಬೆರಳಿಟ್ಟು ನೀವು ಕೂಡ ನನ್ನ ಜೊತೆ ಮಕ್ಕಳೇ ಓದಿ. ಪುಟ ಸಂಖ್ಯೆ 65, ಪಾಠ 14, ಹುತಾತ್ಮ ಬಾಲಕ. ಭಾರತ ಮಾತೆಯ ಬಿಡುಗಡೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅನೇಕ ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ. ಅಂತಹ ಮಹಾನ್ ತ್ಯಾಗ ಮಾಡಿದವರಲ್ಲಿ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯ 13 ವರ್ಷದ ವಿದ್ಯಾರ್ಥಿ ನಾರಾಯಣ ಮಹಾದೇವ ಧೋನಿಯು ಒಬ್ಬ. 1947 ಆಗಸ್ಟ್ 9 ಗಾಂಧೀಜಿಯವರು ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗುವಂತೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಇಡೀ ದೇಶವು ಬ್ರಿಟಿಷರ ನಿರಂಕುಶ ಆಡಳಿತದ ವಿರುದ್ಧ ಕುದಿಯುವ ಜ್ವಾಲಾಮುಖಿಯಂತೆ ಸಿಡಿದೆದ್ದಿತು. ಬ್ರಿಟಿಷರು ಗಾಂಧೀಜಿಯವರ ಅಹಿಂಸೆಯ ತತ್ವವನ್ನು ಹೇಳಿದನವೆಂದು ತಪ್ಪಾಗಿ ತಿಳಿದಿದ್ದರು. 1942 ಆಗಸ್ಟ್ 15 ಹುಬ್ಬಳ್ಳಿಯ ಜನತೆಗೆ ಒಂದು ಅತ್ಯಂತ ಪ್ರಮುಖ ದಿನವಾಗಿತ್ತು. ನಗರದ ಉದ್ದಗಲಕ್ಕೂ ಸ್ವತಂತ್ರ ಹೋರಾಟಗಾರರ ಮೆರವಣಿಗೆ ಸಿದ್ಧತೆ ನಡೆದಿತ್ತು. ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷಣೆಗಳ ಫಲಕ ಎಲ್ಲರ ಕೈಯಲ್ಲಿದ್ದವು. ಸಾಮರಸ್ಯದ ಮಂತ್ರ ಒಂದೇ ಮಾತರಂ ಎಲ್ಲರ ಬಾಯಲ್ಲೂ ಹರಿದಾಡುತ್ತಿತ್ತು. ಭಾರತ ಭಾರತ್ ಮಾತಾ ಕಿ ಜೈ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಚಲೈ ಜಾವ್ ಘೋಷಣೆಗಳೊಂದಿಗೆ ಸಾವಿರಾರು ಜನರು ಹುಬ್ಬಳ್ಳಿಯ ಹೃದಯ ಭಾಗದಂತಿರುವ ದುರ್ಗದ ಬಯಲು ಚೌಕದಲ್ಲಿ ಸೇರಿದರು. ಮಕ್ಕಳೇ, ಇಲ್ಲಿ ಭಾರತ ಮಾತೆಯ ಬಿಡುಗಡೆ ಅಂದ್ರೆ ಭಾರತ ಮಾತೆ ಅಂದ್ರೆ ನಮಗೆ ಸ್ವತಂತ್ರನ ತಂದುಕೊಡೋಕ್ಕೋಸ್ಕರ, ನಮ್ಮ ಭಾರತ ಮಾತೆನ ಬಿಡುಗಡೆ ಮಾಡ್ಕೊಳಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಇಲ್ಲಿ ಹೋರಾಟ ನಡೀತಾ ಇರುತ್ತೆ. ಆಗ ಹುಬ್ಬಳ್ಳಿಯಲ್ಲಿ ಅಂದ್ರೆ ಅದರಲ್ಲಿ ಒಬ್ಬ ಮಹಾನ್ ತ್ಯಾಗಿ ಅಂದ್ರೆ ಹುತಾತ್ಮ ಬಾಲಕಿ ಹುಬ್ಬಳ್ಳಿಯಲ್ಲಿ ಯಾವ ಶಾಲೆಗೆ ಓದ್ತಿರ್ತಾನೆ ಅಂದ್ರೆ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯಲ್ಲಿ 13 ವರ್ಷದ ಒಬ್ಬ ವಿದ್ಯಾರ್ಥಿ, ಅವನ ಹೆಸರು ನಾರಾಯಣ ಮಹಾದೇವ ಧೋನಿ ಎಂಬ ವಿದ್ಯಾರ್ಥಿ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯಲ್ಲಿ ಓದ್ತಾ ಇರ್ತಾನೆ. ಆಗ ಅವನ ವಯಸ್ಸು 13 ವರ್ಷ ಆಗಿರುತ್ತೆ ಮಕ್ಕಳೇ. 1942 ಆಗಸ್ಟ್ 9 ಗಾಂಧೀಜಿಯವರು ಬ್ರಿಟಿಷರಿಗೆ ಎಚ್ಚರಿಕೆ ಕೊಡ್ತಾರೆ, ಅಂದ್ರೆ ಅಂತಿಮ ಎಚ್ಚರಿಕೆಯನ್ನು ಕೊಡ್ತಾರೆ. ಇಲ್ಲಿ ನೀವು ಭಾರತ ಬಿಟ್ಟು ಇಲ್ಲಿ ತೊಲಗಬೇಕು ನೀವು ಅಂತ ಅಲ್ಲಿ ಅಂತಿಮ ಎಚ್ಚರಿಕೆಯನ್ನ ಇಲ್ಲಿ ಬ್ರಿಟಿಷರಿಗೆ ಗಾಂಧೀಜಿಯವರು ಕೊಡ್ತಾರೆ. ಆಗ ಅಂದ್ರೆ ಅವರ ಬ್ರಿಟಿಷರಿಗೆ ಏನಾಗುತ್ತೆ ಅಲ್ಲಿ, ಈ ಬ್ರಿಟಿಷರ ನಿರಂಕುಶ ಆಡಳಿತ ಅಂದ್ರೆ ಬ್ರಿಟಿಷರ ಆಡಳಿತದಿಂದ ಅಲ್ಲಿ ಜನ ಏನ್ ಮಾಡಿರ್ತಾರೆ ಅಂತಂದ್ರೆ ಕುದೀತಾ ಇರ್ತಾರೆ, ಜ್ವಾಲಾಮುಖಿಗಳಂತೆ ಅಲ್ಲಿ ಕುದೀತಾ ಇರ್ತಾರೆ. ನೀವು ಕೆಲವು ಡಿಸ್ಕವರಿ ಚಾನೆಲ್ಗಳಲ್ಲಿ ನೋಡಿರ್ಬೋದು, ಜ್ವಾಲಾಮುಖಿ ಅಂದ್ರೆ ಭೂಮಿಯಿಂದ ಬೆಂಕಿಯ ರೂಪದಲ್ಲಿ ಅರಿತಿರ್ತಕ್ಕಂತಹ ಒಂದು ಅಂದ್ರೆ ಬೆಂಕಿಯ ರೂಪದಲ್ಲಿ ಬರ್ತಕ್ಕಂಥ ಚೆಂಡಿನ ರೂಪದಲ್ಲೂ ಅವು ಆರ್ತಾ ಇರ್ತವೆ, ಒಂದು ನೀರಿನ ರೂಪದಲ್ಲೂ ಕೂಡ ಅದು ಹರಿತಾ ಇರುತ್ತೆ. ಅದಕ್ಕೆ ಜ್ವಾಲಾಮುಖಿ ಅಂತ ಮಕ್ಕಳೇ ನಾವಿಲ್ಲಿ ಕರಿತೀವಿ.
ಆ ರೀತಿ ಸಿಡಿದೆದ್ದಿರ್ತಾರೆ ಬ್ರಿಟಿಷರ ವಿರುದ್ಧ ಇಲ್ಲಿ ಸಿಡಿದೆದ್ದಿರ್ತಾರೆ ಗಾಂಧೀಜಿಯವರಲ್ಲಿ ಸಿಡಿದೆದ್ದಿರ್ತಾರೆ ಅವರು ಅಹಿಂಸೆಯ ಅಹಿಂಸೆ ತತ್ವವನ್ನ ಅಲ್ಲಿ ಗಾಂಧೀಜಿಯವರು ಅಹಿಂಸೆ ತತ್ವನಲ್ಲಿ ಅವರು ರೂಪಕ್ಕೆ ತಂದಿರ್ತಾರೆ ಅಂದ್ರೆ ಯಾವುದೇ ರೀತಿಯಾಗಿ ಯಾರಿಗೂ ಹಿಂಸೆ ಮಾಡಬಾರದಲ್ಲಿ ನಾವು ಅಹಿಂಸಾತ್ಮಕವಾಗಿ ಯಾವುದೇ ರೀತಿಯ ಹಿಂಸೆ ಆಗದಂಗೆ ನಾವಿಲ್ಲಿ ನಮ್ಮ ಚಳವಳಿನ ನಾವು ಮಾಡಬೇಕು ಅಂತ ಅಲ್ಲಿ ಗಾಂಧೀಜಿಯವರು ಅನ್ಕೊಂಡಿರ್ತಾರೆ ಗಾಂಧೀಜಿಯವರ ಅಹಿಂಸೆ ತತ್ವವನ್ನ ಇಲ್ಲಿ ಬ್ರಿಟಿಷರು ಏನು ಮಾಡ್ಕೊಂಡಿರ್ತಾರೆ ಅವರು ಒಬ್ಬರಿಗೆ ಹೇಡಿ ಅದರಿಂದ ಅವರ ಅಹಿಂಸೆ ತತ್ವನ ಅಲ್ಲಿ ಅವರು ಮಾಡ್ತಾ ಇದ್ದಾರೆ ಅವರು ಹೇಡಿ ಅಂತ ಇಲ್ಲಿ ಬ್ರಿಟಿಷರು ತಪ್ಪಾಗಿ ಭಾವಿಸಿರ್ತಾರೆ ಮಕ್ಕಳೇ 1947 ಆಗಸ್ಟ್ 15 ಹುಬ್ಬಳ್ಳಿ ಜನತಾ ಅಂದ್ರೆ 1947 ಆಗಸ್ಟ್ 15 ರಂದು ಅಲ್ಲಿ ಹುಬ್ಬಳ್ಳಿ ಜನತೆಗೆ ಒಂದು ಪ್ರಮುಖವಾದಂತ ಅತ್ಯಂತ ಪ್ರಮುಖವಾದಂತ ದಿನ ಆಗಿರುತ್ತೆ ಯಾಕೆ ಅಂತ ಅಂದ್ರೆ ಅಲ್ಲಿ ಸ್ವತಂತ್ರ ಹೋರಾಟಗಾರರ ಮೆರವಣಿಗೆ ನಡೀತಾ ಇರುತ್ತೆ ಅಲ್ಲಿ ಸ್ವತಂತ್ರ ಹೋರಾಟಗಾರರ ಮೆರವಣಿಗೆಯಲ್ಲಿ ಹುಬ್ಬಳ್ಳಿಯ ಬೀದಿ ಬೀದಿಯಲ್ಲಿ ನಡೀತಾ ಇರುತ್ತೆ ಆ ಬೀದಿ ಆ ಸ್ವತಂತ್ರ ಹೋರಾಟಗಾರರ ಮೆರವಣಿಗೆಯಲ್ಲಿ ಘೋಷಣಾ ಫಲಕಗಳು ಕೂಡ ಅಲ್ಲಿ ಇಟ್ಕೊಂಡು ಅವರು ಬೀದಿ ಬೀದಿಯಲ್ಲಿ ಮೆರವಣಿಗೆನ ನಡೆಸ್ತಾ ಇರ್ತಾರೆ ಸಾಮರಸ್ಯದ ಮಂತ್ರ ಅಂದ್ರೆ ಸಾಮರಸ್ಯದ ಮಂತ್ರನ ಕೂಡ ಅಲ್ಲಿ ಅವರಿಗೆ ಹೇಳ್ತಾ ಇರ್ತಾರೆ ವಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಅಲ್ಲಿ ಅವರ ಬಾಯಿಲಿ ಅದು ಹರಿದಾಡ್ತಾ ಇರುತ್ತೆ ಆ ಘೋಷಣೆಗಳನ್ನ ಕೂಕೊಂಡಲ್ಲಿ ಹುಬ್ಬಳ್ಳಿಯ ಬೀದಿ ಬೀದಿಯಲ್ಲಿ ಸಾವಿರಾರು ಜನ ಅಲ್ಲಿ ಹುಬ್ಬಳ್ಳಿಯ ಹೃದಯ ಭಾಗದ ದರ್ಗದಲ್ಲಿ ಚೌಕ ಎಂಬ ಜಾಗದಲ್ಲಿ ಅಲ್ಲಿ ಸೇರಿರ್ತಾರೆ ಎಲ್ಲ ಘೋಷಣೆನ ಕೂಕೊಂಡಲ್ಲಿ ಸೇರಿರ್ತಾರೆ ಈ ಭಾನಕ ನಾರಾಯಣ ಅಂದು ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಕೈಯಲ್ಲಿ ನೇಯ್ದ ಖಾದಿ ಚಡ್ಡಿ ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿದ ಮಲೆಯ ಬೀರುವಿನಲ್ಲಿದ್ದ ತ್ರಿವರ್ಣ ಧ್ವಜವನ್ನು ಹೊರತೆಗೆದ ಬೊಂಬಿಗೆ ಧ್ವಜವನ್ನು ಕಟ್ಟಿ ಅಮ್ಮ ಎಂದು ಜೋರಾಗಿ ಕೂಗಿದ ನಿದ್ರೆಯಿಂದ ಎದ್ದ ತಾಯಿ ಮಗನನ್ನು ನೋಡಿ ಆಶ್ಚರ್ಯದಿಂದ ಎಲ್ಲಿಗೆ ಹೋಗುತ್ತಿರುವೆ ಮಗು ಎಂದು ಕೇಳಿದಳು ಅಂದ್ರೆ ಇಲ್ಲಿ ಜನ ಸೇರಿರ್ತಾರೆ ಈ ಬಾಲಕನ ಪಾತ್ರ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮಕ್ಕಳೇ ಬಾಲಕ ನಾರಾಯಣ ಅಂತಂದ್ರೆ ಹುತಾತ್ಮ ಬಾಲಕ ಅವನಲ್ಲಿ ಮುಂಚೆನೆ ಬೇಗ ಹೇಳ್ತಾನೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಬೀರುವಲ್ಲಿ ಇರ್ತಕ್ಕಂತಹ ಅಂಗಿ ಖಾದಿ ಚಡ್ಡಿ ಮತ್ತೆ ಗಾಂಧಿ ಟೋಪಿನಲ್ಲಿ ಧರಿಸ್ತಾನೆ ಗಾಂಧಿ ಟೋಪಿ ತೋರಿಸಿ ಬೀರುವಿನ ತ್ರಿವರ್ಣ ಧ್ವಜನ ಈ ತ್ರಿವರ್ಣ ಧ್ವಜನ ತಗೋತಾನೆ ತಗೋಬಿಟ್ಟು ಗುಂಪು ಅಂತ ಅಂದ್ರೆ ಬಿದಿರಿನ ಕಡ್ಡಿ ತ್ರಿವರ್ಣ ಧ್ವಜನ ಕಟ್ಟಿ ಅಲ್ಲಿ ಅಮ್ಮನ ಕೂಗ್ತಾನೆ ಜೋರಾಗಿ ಅಮ್ಮನ ಕೂಗ್ತಾನೆ ನಿದ್ದೆಯಲ್ಲಿ ಇರ್ತಕ್ಕಂತಹ ಅಮ್ಮ ಎದ್ದು ಬಂದು ಮಗನ್ ನೋಡಿ ಆಶ್ಚರ್ಯ ಆಗುತ್ತೆ ಅವಳಿಗೆ ತಾಯಿ ಮಗನ್ ನೋಡ್ಬಿಟ್ಟು ಆಶ್ಚರ್ಯ ಆಗುತ್ತೆ ನೋಡಿ ಎಲ್ಲಿ ಹೋಗ್ತಾ ಇದೀಯಾ ಮಗು ನೀನು ಅಂತ ಅಲ್ಲಿ ತಾಯಿ ಏನ್ ಮಾಡ್ತಾಳೆ ಮಗನ್ನ ಅಲ್ಲಿ ಕೇಳ್ತಾಳೆ ಅಮ್ಮ ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತಿದೆ ಅದನ್ನು ಕೂಡಿಕೊಳ್ಳಲು ನಾನು ಹೋಗುತ್ತಿದ್ದೇನೆ ಎಂದ ನಾರಾಯಣ ಬಾಲಕ ನಾರಾಯಣ ಕಣ್ಣಿನಲ್ಲಿ ಅಪೂರ್ವ ಕಾಂತಿ ಇತ್ತು ಮಗು ನೀನು ಕಿರಿಯವ ದೊಡ್ಡವರ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ ಎಂದು ದುಗುಡದಿಂದ ತಾಯಿ ಕೇಳಿದಳು ಆಗ ಮಗುನ ಅಲ್ಲಿ ತಾಯಿ ಕೇಳ್ತಾಳಲ್ವಾ ಮಗು ನೀನು ಎಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳ್ತಾಳಲ್ವಾ ಆಗ ಮಗ ಹೇಳ್ತಾನೆ ಇಲ್ಲಿ ಅಮ್ಮ ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೀತಾ ಇದೆ ಇಲ್ಲಿ ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೀತಾ ಇದೆ ಅದನ್ನ ನಾನು ಕೂಡ್ಕೊಳ್ತೀನಿ ಅಂದ್ರೆ ಕೂಡಿಕೊಳ್ಳುವುದು ಅಂದ್ರೆ ಸೇರ್ಕೊಳ್ಳೋದು ಅದನ್ನ ನಾನು ಇಲ್ಲಿ ಸೇರೋದಕ್ಕೋಸ್ಕರ ನನ್ನಲ್ಲಿ ಹೋಗ್ತಾ ಇದ್ದೀನಿ ಹೊರಟಿದ್ದೀನಿ ನನ್ನಲ್ಲಿ ಆ ಚಳುವಳಿಯಲ್ಲಿ ನಾನು ಕೂಡ ಭಾಗವಹಿಸ್ತೀನಿ ಅಂತ ಹೇಳ್ತಾನೆ ಆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾರಾಯಣ ಕಣ್ಣಿನಲ್ಲಿ ಅಪೂರ್ವವಾದಂತಹ ಒಂದು ಕಾಂತಿ ಕಾಣ್ತಾ ಇರುತ್ತೆ ಏನೋ ಒಂಥರ ಅವನ ಕಣ್ಣಲ್ಲಿ ಕಾಂತಿ ಕಾಣ್ತಾ ಇರುತ್ತೆ ಆಗ ತಾಯಿ ಹೇಳ್ತಾಳೆ ಮಗು ನೀನು ಕಿರಿಯವ ಅಂದ್ರೆ ನೀನು ಚಿಕ್ಕವ ನೀನು ದೊಡ್ಡವರ ಮೆರವಣಿಗೆಯಲ್ಲಿ ಅಂತಂದ್ರೆ ಹಿರಿಯರು ದೊಡ್ಡವರ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ ನೀನು 13 ವರ್ಷ ನೀನು ಚಿಕ್ಕವ ಅಲ್ಲಿ ಚಳುವಳಿಯಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲವರು ದೊಡ್ಡವರು ನೀನು ಅವ್ರ ಜೊತೆ ಹೇಗೆ ಸೇರಲು ಸಾಧ್ಯ ಅಂತ ಅಲ್ಲಿ ತಾಯಿ ದುಗುಡ ಅಂತಂದ್ರೆ ಭಯ ಹೆದರಿಕೆಯಿಂದ ಅಲ್ಲಿ ಮಗನ ಅಲ್ಲಿ ತಾಯಿ ಕೇಳ್ತಾಳೆ ಆಗ ಮಗ ಹೇಳ್ತಾನೆ ಅದಕ್ಕೆ ಅವನು ಅಮ್ಮ ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದೇ ಮುಖ್ಯ ಎಂದನು ಮಗನ ಈ ರೀತಿಯ ಮಾತುಗಳನ್ನು ಕೇಳಿ ತಾಯಿ ಅಚ್ಚರಿಗೊಂಡಳು ಅವನ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟು ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಹರಸಿ ಕಳಿಸಿದಳು ಆಗ ಮಗ ಹೇಳ್ತಾನೆ ಅಮ್ಮ ಈ ಚಳುವಳಿಯಲ್ಲಿ ಹಿರಿಯರು ಕಿರಿಯರು ಅನ್ನೋದು ಬರಲ್ಲ ಭಾರತ ಮಾತೆ ಸೇವೆ ಮಾಡೋದೇ ಇಲ್ಲಿ ಮುಖ್ಯ ಇಲ್ಲಿ ಭಾರತ ಮಾತೆ ಸೇವೆ ಮಾಡೋದೇ ಮುಖ್ಯ ಅಂತ ಅಲ್ಲಿ ಮಗ ತಾಯಿಗೆ ಹೇಳ್ತಾನೆ ಆಗ ತಾಯಿ ಮಗನ ಮಾತುಗಳನ್ನ ಕೇಳಿ ಅವಳಿಗೆ ಅಚ್ಚರಿ ಆಗುತ್ತೆ ಏನ್ ನನ್ನ ಮಗ ಹಿಂಗ್ ಹೇಳ್ತಾ ಇದ್ದಾನಲ್ಲ ಅವನಿಗೆ ಅಂತ ಅಚ್ಚರಿ ಆಗುತ್ತೆ ಆಗ ಮಗನ್ಗೆ ಏನ್ ಮಾಡ್ತಾಳೆ ತಾಯಿ ನಾಡೆಗೆ ಒಂದು ಮುತ್ತಿಟ್ಟು ದೇವರು ನಿನ್ಗೆ ಒಳ್ಳೇದ್ ಮಾಡ್ಲಿ ಅಂತ ಅಲ್ಲಿ ಅರಸಿ ಕಳಿಸ್ತಾಳೆ ಅಂದ್ರೆ ಅರಸಿ ಅಂದ್ರೆ ಆಶೀರ್ವಾದ ಮಾಡಿ ಅಲ್ಲಿ ತಾಯಿ ಮಗನ ಕಳಿಸ್ಕೊಡ್ತಾಳೆ ಆ ಮೆರವಣಿಗೆಗೆ ದರ್ಗದ ಬಯಲಿನಲ್ಲಿ ಸೇರಿದ್ದ ಜನರನ್ನು ನಾರಾಯಣ ಸೇರಿಕೊಂಡನು
ಮಿಂಚಿನ ಕಣ್ಣಿನ ಚತುರ ಹುಡುಗನ ಆಗಮನ ಎಲ್ಲರನ್ನೂ ಆಕರ್ಷಿಸಿತು. ಮೆರವಣಿಗೆ ಆರಂಭವಾಯಿತು. ನಾರಾಯಣ ತಾರಕ ಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಘೋಷಣೆ ಕೂಗಿದನು. ಇತರರು ಅವನ ಕೂಗನ್ನು ಪ್ರತಿಧ್ವನಿಸಿದರು. ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು. ಹೋರಾಟಕ್ಕೆ ಪ್ರತಿಯಾಗಿ ಸಿಕ್ಕ ಸಿಕ್ಕವರನ್ನು ತದುಕುತ್ತಿದ್ದರು. ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಗುಂಡು ಹಾರಿಸತೊಡಗಿದರು. ಅಪಾಯದ ಸುಳಿವನ್ನು ಕಂಡ ಕೆಲವರು ಜೀವ ಉಳಿಸಿಕೊಳ್ಳಲು ಓಡತೊಡಗಿದರು. ಎಳೆಯ ಬಾಲಕ ನಾರಾಯಣ ಘೋಷಣೆ ಕೂಗುತ್ತಲೇ ಇದ್ದ. ಅವನ ಘೋಷಣೆಯನ್ನು ಪೂರ್ಣಗೊಳಿಸುವ ಮೊದಲೇ ಪೊಲೀಸರು ಒಂದು ಗುಂಡು ಅವನ ಎದೆಯ ಭೇದಿಸಿತು. ಗಾಯಗೊಂಡು ರಕ್ತದಲ್ಲಿ ತೋಯ್ದ ನಾರಾಯಣ ನೆರಕುರುಳಿದನು. ತಕ್ಷಣ ಅವನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಮೃತ್ಯುವಿನೊಡನೆ ಬದುಕಿಗಾಗಿ ಹೋರಾಡುತ್ತಿದ್ದ ನಾರಾಯಣನ ನೋಡಲು ಕೆಲ ಬ್ರಿಟಿಷ್ ಅಧಿಕಾರಿಗಳು ಆಸ್ಪತ್ರೆಗೆ ಬಂದರು. ಆಂಗ್ಲ ಅಧಿಕಾರಿಯೊಬ್ಬ ನಿನಗೆ ಏನು ಬೇಕು ಎಂದು ಕೇಳಿದ. ಸಾವಿನಂಚಿನಲ್ಲಿದ್ದ ಬಾಲಕ ತನ್ನ ನೋವನ್ನು ಮರೆತು ಸ್ವರಾಜ ಎಂದು ತರಿಸುತ್ತಲೇ ತನ್ನ ಕೊನೆಯುಸಿರೆಳೆದ. ಸಾವಿನ ಸಮ್ಮುಖದಲ್ಲಿ ಎಂಥ ಅಪ್ರತಿಮ ಧೈರ್ಯ! ಹುತಾತ್ಮ ಬಾಲಕ ನಾರಾಯಣ ಹೀಗೆ ಒಂದು ದಂತಕಥೆಯಾದ. ಅವನ ನೆನಪು ದೇಶವಾಸಿಗಳ ಹೃದಯದಲ್ಲಿ ಇಂದಿಗೂ ಚಿರಸ್ಥಾಯಿಯಾಗಿ ಉಳಿದಿದೆ. ಅಂದ್ರೆ ಮಕ್ಕಳೇ, ಇಲ್ಲಿ ಹೋರಾಟ ಅಲ್ಲಿ ನಡೀತಾ ಇರುತ್ತೆ. ಹೋರಾಟ ನಡೀತಾ ಇರಬೇಕಾದ್ರಲ್ಲಿ ನಾರಾಯಣ ಬಂದು, ಆ ಬಾಲಕ ಬಂದು, 100 ವರ್ಷದ ಬಾಲಕ ಬಂದು ಆ ಹೋರಾಟದಲ್ಲಿ ಅಲ್ಲಿ ಸೇರ್ಕೋತಾನೆ. ಈ ಪುಟ್ಟ ಬಾಲಕನ್ನು ನೋಡಿದಂತ ಜನರಿಗೆ ಏನೋ ಒಂದು ಆಶ್ಚರ್ಯ, ಏನೋ ಒಂದು ಖುಷಿ ಆಗುತ್ತೆ. ಹೋರಾಟ ಹಿಂಗೆ ನಡೆಯುತ್ತೆ. ಬಾಲಕ ಘೋಷಣೆಯನ್ನು ಕೂಗಿ ಬ್ರಿಟಿಷರೇ ಭಾರತ ಬಿಟ್ಟು ತೊಡಗಿದ್ದ ಘೋಷಣೆಯನ್ನು ಕೂಗ್ಕೊಂಡು ಮುಂದೆ ಹೋಗ್ತಾ ಇರ್ತಾನೆ. ಹಿರಿಯವರು ಅವನ್ನ ಹಿಂಬಾಲಿಸ್ತಾ ಇರ್ತಾರೆ. ಇದನ್ನು ನೋಡಿದಂತಹ ಬ್ರಿಟಿಷ್ ಅಧಿಕಾರಿಗಳು ಪೊಲೀಸರಿಗೆ ಅಲ್ಲಿ ಸಿಟ್ಟು ಬಂದು ಕುದಿತಾ ಇರ್ತಾರೆ. ಕುದ್ದು ಅಲ್ಲಿ ಏನ್ ಮಾಡ್ತಾರೆ, ಸಿಕ್ಕ ಸಿಕ್ಕವರನ್ನ ತದುತ್ತಾರೆ. ಅಂದ್ರೆ ಒಡಿತಾ ಇರ್ತಾರೆ ಅಲ್ಲಿ. ಅದೇ ರೀತಿಯಾಗಿ ಇಲ್ಲಿ ಜನ ಏನ್ ಮಾಡ್ತಾರೆ, ತಮ್ಮ ಪ್ರಾಣನ ಉಳಿಸಿಕೊಳ್ಳಲು ಕೆಲವು ಜನ ಅಲ್ಲಿಂದ ಓಡೋಗ್ತಾರೆ. ಕೆಲವು ಜನ ಓಡೋದ್ರು ಕೂಡ ಅಲ್ಲಿ ಪುಟ್ಟ ಬಾಲಕ ಏನ್ ಮಾಡ್ತಾನೆ ಅಲ್ಲಿ, ಬಾಲಕ ನಾರಾಯಣ ತನ್ನ ಘೋಷಣೆಯನ್ನ ಕೂಗ್ತಲೇ ಇರ್ತಾನೆ. ತನ್ನ ಘೋಷಣೆಯನ್ನು ಕೂಗ್ತಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ ಏನ್ ಮಾಡ್ತಾರೆ, ಒಂದು ಗುಂಡಿನ ಅವನ ಎದೆಗೆ ಹಾಕ್ತಾರೆ. ಆ ಗುಂಡಿ ಏನ್ ಮಾಡ್ತಾರೆ, ಅವನ ಎದೆನ ಬೇಸು. ಮಕ್ಕಳೇ, ಇಲ್ಲಿ ಅವರು ಗಾಯಗೊಂಡು ರಕ್ತದಲ್ಲಿ ತೋಯ್ದು ನಾರಾಯಣ ಅವರು ನೆಲಕ್ಕೊರಡ್ತಾರೆ. ಅಂದ್ರೆ ಇಲ್ಲಿ ರೋತೋಯ್ದ ಅಂತ ಅಂದ್ರೆ ಒದ್ದೆಯಾದ, ರಕ್ತದಿಂದ ಫುಲ್ ಒದ್ದೆ ಆಗಿರ್ತಾರೆ ಅವರು. ನೆರಳು ಕೊಳ್ಳಿ ಉರುಳ್ತಾರೆ ಹುಳಿಯಲ್ಲಿ. ಮೃತ್ಯುವಿನ ನಡುವೆ ಹೋರಾಟನಲ್ಲಿ ನಡೆಸ್ತಾ ಇರ್ತಾರೆ ಅಂತ ಅಂದ್ರೆ, ಮೃತ್ಯು ಅಂದ್ರೆ ಸಾವು, ಸಾವು ಬದುಕಿನ ಜೊತೆ ಅವರು ಹೋರಾಟನ ನಡೆಸ್ತಾ ಇರ್ತಾರೆ. ಹಾಗ ಅವ್ರನ್ನ ಅಲ್ಲಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆಸ್ಪತ್ರೆಗೆ ದಾಖಲು ಮಾಡಿದಾಗ ಅಲ್ಲಿ ಅವರು ಸಾವು ಬದುಕಿನ ಜೊತೆ ಓಡಾಡ್ತಾ ಇರ್ತಾರೆ. ಇದನ್ನು ತಿಳಿದಂತಹ ಬ್ರಿಟಿಷ್ ಅಧಿಕಾರಿಯೊಬ್ಬ ನಾರಾಯಣ ಅವ್ರನ್ನ ಅಲ್ಲಿ ನೋಡಕ್ಕೆ ಆಸ್ಪತ್ರೆಗೆ ಹೋಗ್ತಾರೆ. ನಾರಾಯಣ ಅವ್ರನ್ನ ಅಲ್ಲಿ ನೋಡಿ ನಿನಗೆ ಏನ್ ಬೇಕು ಅಂತ ಅಲ್ಲಿ ಬ್ರಿಟಿಷ್ ಅಧಿಕಾರಿ ಅಲ್ಲಿ ನಾರಾಯಣ ಅವ್ರನ್ನ ಕೇಳ್ತಾರೆ. ಆಗ ನಾರಾಯಣ ಅಂತ ಸ್ವರಾಜ್ಯ ಬೇಕು ಅಂತಂದ್ರೆ, ಸ್ವರಾಜ್ಯ ಅಂತಂದ್ರೆ ಯಾರ ಅಧೀನದಲ್ಲಿ ಇದ್ದಲೇನೆ ಅದು ಸ್ವತಂತ್ರವಾಗಿರ್ತಕ್ಕಂತಹ ರಾಜ್ಯ, ದೇಶ ನನಗೆ ಬೇಕು, ಸ್ವತಂತ್ರವಾಗಿರ್ಬೇಕು, ಸ್ವರಾಜ್ಯ ನನಗೆ ಬೇಕು ಅಂತ ಅಲ್ಲಿ ಹೇಳಿ ಅವರು ಕೊನೆಯ ಸರಿನಲ್ಲಿ ಹೇಳಿದ್ದಾರೆ. ಅಂದ್ರಲ್ಲಿ ಸತ್ತೋಗ್ತಾರೆ ಅವರು, ನಾರಾಯಣ ಅವರು. ಅವರು ಆ ದಿನದಿಂದ ಇಲ್ಲಿ ದೇಶವಾಸಿಗಳ ಅವರ ಧೈರ್ಯ ಮತ್ತೆ ಅಪ್ರತಿಮ ಧೈರ್ಯ ಅವರಿಗೆ ದೇಶವಾಸಿಗಳ ಎದೆಗೆ ಅದು ದಂತಕಥೆಯಾಗಿ ಅಲ್ಲಿ ಉಳಿಯುತ್ತೆ. ಮಕ್ಕಳೇ, ದಂತಕಥೆಯಾಗಿ ಉಳಿಯಲ್ಲಿ ಅವರು ಇಂದಿಗೂ ಕೂಡ ಅವರು ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ. ಚಿರಸ್ಥಾಯಿ ಅಂತ ಅಂತಂದ್ರೆ ಹೆಚ್ಚು ಕಾಲ ಉಳಿಯೋದು. ಅಂದ್ರೆ ನಾವು ಹೀಗೆ ನಾರಾಯಣ ಅಂತಕ್ಕಂತಹ ಒಬ್ಬ ಬಾಲಕ ಇದ್ದ, ಅವರು ಸ್ವತಂತ್ರಕ್ಕೋಸ್ಕರ ಈ ತರ ಹೋರಾಡಿ ತನ್ನ ವೀರಮರಣನ ಹೊಂದಿದ್ದ ಅಲ್ಲಿ ಅಂತ ನಾವು ಹೆಚ್ಚು ಕಾಲ ನಾವು ನೆನಪಲ್ಲಿಟ್ಕೊಳ್ಳೋಕೆ ಇಲ್ಲಿ ಏನಂತಾರೆ, ಚಿರಸ್ಥಾಯಿ ಅಂತ ಹೇಳ್ತಾರೆ. ಮಕ್ಕಳು, ಈ ಪಾಠದ ಆಶಯ ಬಂದು ನಾವು ಸ್ವತಂತ್ರ ಭಾರತದಲ್ಲಿ ಜೀವನ ಮಾಡ್ತಾ ಇದ್ವಿ, ನಮಗೆ ಸ್ವತಂತ್ರ ತಂದುಕೊಟ್ಟಂತ ಹಲವಾರು ಮಹನೀಯರನ್ನ ನಾವಿಲ್ಲಿ, ಅವರು ನಮ್ಗೆ ಸ್ವತಂತ್ರ ತಂದುಕೊಡೋಕ್ಕೋಸ್ಕರ ಹಲವಾರು ಮಹನೀಯರವರು ಜೀವತಾಗನ ಅವರ ಬಲಿದಾನನ ರೂಪದಲ್ಲಿ ನಮಗೆ ಸ್ವತಂತ್ರ ತಂದುಕೊಟ್ಟಿದ್ದಾರೆ. ಅವರಿಗೆ ನಾವು ಯಾವಾಗ್ಲೂ ಕೂಡ ಅವರಿಗೆ ನಾವು ಗೌರವನ ನಾವು ಇಲ್ಲಿ ಸಲ್ಲಿಸ್ಬೇಕು ಅಂತ ಈ ಪಾಠದಲ್ಲಿ ಮಕ್ಕಳಿಗೆ ನಾವು ತಿಳ್ಕೋಬಹುದು. ಈ ಪಾಠ ಅರ್ಥ ಆಗಿದೆ ಅನ್ಕೋತೀವಿ. ಧನ್ಯವಾದಗಳು.